ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಸಾಮಾನ್ಯ ವಿಜ್ಞಾನ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರಗಳು, ಅದರಲ್ಲಿ ನೀರಿನಲ್ಲಿ ಭಾರವಾದ ವಸ್ತುಗಳನ್ನು ಯಾವ ರೀತಿಯಾಗಿ ಸುಲಭವಾಗಿ ಎತ್ತಬಹುದು, ಹಾಗೆ ಎತ್ತಲಿಕ್ಕೆ ಕಾರಣ ಏನು, ಹಾಗೆ ಕುಕ್ಕರ್ನಲ್ಲಿ ಬೇಗ ಅನ್ನ ಬೇಯಲಿಕ್ಕೆ ಕಾರಣ ಏನು, ಉಷ್ಣಶಾಸ್ತ್ರದ ಶೂನ್ಯ ನಿಯಮ ಯಾವುದು, ಶಕ್ತಿಯ ಸಂರಕ್ಷಣಾ ತತ್ವ ಯಾವುದು, ಇವುಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾನು ವಿಚಾರಗಳನ್ನು ಇಲ್ಲಿ ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೇನೆ. ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ. ಇದರಿಂದ ಹಲವಾರು ವಿಷಯಗಳು, ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯ ಅಧ್ಯಯನಕ್ಕೆ ದೊರೆತವೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆದ್ಮೇಲೆ ಮೊದಲನೇ ಪ್ರಶ್ನೆಯನ್ನು ನಾವು ತೆಗೆದುಕೊಂಡಾಗ, ನೀರಿನೊಳಗೆ ಇರ್ತಕ್ಕಂಥ ಒಂದು ವಸ್ತುವನ್ನು, ಭಾರವಾಗಿರ್ತಕ್ಕಂಥ ವಸ್ತುವನ್ನು ಅತ್ಯಂತ ಸುಲಭವಾಗಿ ನಾವು ಎತ್ತಬಹುದು, ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಒಂದನೇ ಪ್ರಶ್ನೆ. ಈ ಒಂದು ಒಂದನೇ ಪ್ರಶ್ನೆಯನ್ನು ನಾವಿಲ್ಲಿ ಪಾಯಿಂಟ್ ಔಟ್ ಮಾಡಿದಾಗ, ನೀರಿನಲ್ಲಿ ಬಿದ್ದಾಗ, ಈಗ ನಾವು ಈ ಪ್ರಶ್ನೆ ಬಿಡ್ರಿ, ಒಂದು ಕಾಲುವೆಯಲ್ಲಿಯೋ ಒಂದು ನದಿಯಲ್ಲಿ ಹೋಗಿ ಮನುಷ್ಯ ಬಿದ್ದಮೇಲೆ ಒಮ್ಮೆ ಮುಳುಗೋದಿಲ್ಲ, ಅಲ್ಲಿ ಅವ ಸ್ವಲ್ಪ ಸಮಯದಲ್ಲಿ ಮೇಲೆ ತೇಲ್ತಾನೆ, ಹೇಳ್ತಾನೆ, ಮ್ಯಾಲೆ ಬರ್ತಾನೆ. ಯಾಕೆ ಆ ರೀತಿ ಆಗ್ತಂದ್ರೆ, ನೀರಿ ಒಂದು ಸೆಳೆತ ಇದೆ. ಏನಪ್ಪ ಅಂತಂದ್ರೆ ಮೇಲ್ಮೈ ಸೆಳೆತ ಅಂತ ಕರಿತೀವಿ. ಅದಕ್ಕೇನಂತ ಕರಿತೀವಿ, ಅಪ್ವರ್ಡ್ ಟ್ರಸ್ಟ್ ಅಂತ ಕರಿತೀವಿ. ಆ ಒಂದು ಸೆಳೆತದಿಂದನೇ ಇವತ್ತು ನಮ್ಮ ಎಲ್ಲ ಕ್ರಿಯೆಗಳು ಆಗ್ತಾ ಇದ್ದಾವೆ. ಅದು ನಮ್ಮ ಒಂದೇ ಪ್ರಶ್ನೆಗೆ ಉತ್ತರ. ಏನಪ್ಪ ಅಂತಂದ್ರೆ, ಒಂದು ವಸ್ತುವನ್ನು ನೀರಿನಲ್ಲಿ ನಾವು ಮುಳುಗಿಸಿದಾಗ, ನೀರು ನಾವು ಮುಳುಗಿಸಿದಾಗ ಮೇಲ್ಮೈ ಎಳೆತ ಉಂಟಾಗಿ, ಅಲ್ಲಿ ಆರ್ಕಿಮಿಡಿಸ್ ಅವರ ಒಂದು ತತ್ವ ಇದೆ. ಏನಪ್ಪ ಅಂತಂದರೆ, ಕಡಿಮೆಯಾದ ತೂಕದಷ್ಟೇ ಪ್ರಮಾಣದ ನೀರು ಏನಾಗ್ತಾವೆ, ಹೊರ ಹೋಗ್ತದೆ. ಒಂದು ವಸ್ತುವಿನಲ್ಲಿ ನೀರು ಹಾಕಿದಾಗ ಅದನ್ನು ನಾವು ಏನು ವಸ್ತು ಹಾಕ್ತೀವಿ, ಆ ವಸ್ತುವಿನಷ್ಟು ಪ್ರಮಾಣದ ನೀರು ಹೊರಗೆ ಹೋಗ್ತದೆ. ಹಾಗಾಗಿ ಆ ವಸ್ತುವನ್ನು ನಾವು ಈಸಿಯಾಗಿ ಎತ್ತಬಹುದು. ಅಂದರೆ ಇದಕ್ಕೆ ಕಾರಣ ಏನು, ನೀರಿನ ಮೇಲ್ಮೈ ಸೆಳೆತ ಅಂತಕ್ಕಂಥದ್ದು ಇವನ್ನೇ ಪ್ರಶ್ನೆಗೆ ಕಾರಣ. ನೀರಿನ ಮೇಲ್ಮೈ ಸೆಳೆತದಿಂದಾಗಿ ಅತ್ಯಂತ ಭಾರವಾಗಿಂತ ಭಾರವಾಗಿರ್ತಕ್ಕಂಥ ವಸ್ತುವನ್ನು ಸಹಿತ ನಾವು ಸಲೀಸಾಗಿ ಈಸಿಯಾಗಿ ಮೇಲೆ ಎತ್ತಬಹುದು. ಎರಡನೇ ಪ್ರಶ್ನೆ, ಕುಕ್ಕರ್ನಲ್ಲಿ ಬೇಗ ಅನ್ನ ಬೇಯಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು. ಕುಕ್ಕರ್ನಲ್ಲಿ ಬೇಗ ಅನ್ನ ಬೇಯಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರೆಷರ್, ಒತ್ತಡ ಅಂತ ಹೇಳ್ತೀವಿ. ಈ ಒಂದು ಪ್ರೆಷರ್ ಕುಕ್ಕರ್ ಒಳಗೆ ಹೊಗೆ ಹೊರಗೆ ಹೋಗಲಿಕ್ಕೆ ಅವಕಾಶನೇ ಇಲ್ಲ. ಹಾಗಾಗಿ ಅಲ್ಲಿ ಆ ಒಂದು ಹೊಗೆ ಒಳಗೆ ಇರೋದ್ರಿಂದ ಕುದಿಯುವ ಬಿಂದು ಹೆಚ್ಚಿಗೆ ಆಗ್ತದೆ. ಇದರಿಂದ ಪ್ರೆಷರ್ ಜಾಸ್ತಿ ಇರ್ತಾನೆ. ಅಲ್ಲೇ ಪ್ರೆಷರು ಜಾಸ್ತಿ ಆದಂಗೆ ಒತ್ತಡ ಹೆಚ್ಚಿದಂಗೆ ಕುದಿಯುವ ಬಿಂದು ಹೆಚ್ಚಾಗ್ತದೆ. ಹಾಗಾಗಿ ಅಲ್ಲಿ ಅನ್ನ ಅಥವಾ ಅಲ್ಲಿ ಅವನ ಕುಕ್ಕರ್ನಲ್ಲಿ ಇರ್ತಕ್ಕಂಥ ಪದಾರ್ಥ ಅತ್ಯಂತ ವೇಗವಾಗಿ ಬೇಯ್ತದೆ. ಇದನ್ನೇ ನಾವು ಒಂದು ಪರ್ವತ ಪ್ರದೇಶಗಳಲ್ಲಿ ವಿಚಾರ ಮಾಡಿದರೆ, ಪರ್ವತ ಪ್ರದೇಶದಲ್ಲಿ ಒತ್ತಡ ಬಹಳ ಕಡಿಮೆ ಇರೋದ್ರಿಂದ ಅಲ್ಲಿ ಪದಾರ್ಥಗಳು ಅಷ್ಟು ಕರೆಕ್ಟಾಗಿ ಬೇಯೋದಿಲ್ಲ. ಹಾಗಾಗಿ ಪ್ರೆಷರ್ ಕುಕ್ಕರ್ನಲ್ಲಿ ಪದಾರ್ಥಗಳು ಸಲೀಸಾಗಿ ಉತ್ತಮವಾಗಿ ಬೇಯಲಿಕ್ಕೆ, ಅನ್ನ ಬೇಯಲಿಕ್ಕೆ ಕಾರಣ ಏನಪ್ಪ ಅಂತಂತಂದರೆ ಒತ್ತಡ. ಒತ್ತಡ ಹೆಚ್ಚಾದಂತೆ ಕುದಿಯುವ ಬಿಂದು ಹೆಚ್ಚಾಗ್ತದೆ. ಹಾಗಾಗಿ ಕುಕ್ಕರ್ನಲ್ಲಿ ಬೇಗ ಅನ್ನ ಬೇಯ್ತದೆ. ಇನ್ನು ಮೂರನೇ ಪ್ರಶ್ನೆ, ಉಷ್ಣಶಾಸ್ತ್ರದ ಶೂನ್ಯ ನಿಯಮ ತಿಳಿಸ್ರಿ. ಇದಕ್ಕೆ ಇವು ಕೂಡ ಪರೀಕ್ಷೆಯಲ್ಲಿ ಭಾಳ ಸಲ ಕೇಳ್ತಾರೆ, ಏನು ಶೂನ್ಯ ನಿಯಮ ತಿಳಿಸಿ ಅಂತಲ್ಲ, ಒಂದು ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇದು ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಉಷ್ಣಶಾಸ್ತ್ರದ ಶೂನ್ಯ ನಿಯಮವನ್ನು ತಿಳಿಸ್ರಿ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಅದ, ಆಮೇಲೆ ಈಸಿ ಇದೆ, ಕೇಳುವ ಸಾಧ್ಯತೆ ಕೂಡ ಇದೆ. ಏನಪ್ಪ ಅಂತಂದರೆ, ಎರಡು ವಸ್ತುಗಳ ಉಷ್ಣತೆ ಒಂದೇ ಇದ್ದಾಗ, ಸೇಮ್ ಇದ್ದಾಗ, ಅವುಗಳನ್ನು ಪರಸ್ಪರ ಸಂಪರ್ಕದಲ್ಲಿ ಇಟ್ಟಾಗ ಶಾಖ ಒಂದರಿಂದ ಇನ್ನೊಂದಕ್ಕೆ ಹರಿಯುವುದಿಲ್ಲ. ಅಂದರೆ ಎರಡು ವಸ್ತುಗಳ ಉಷ್ಣತೆ ಸೇಮ್ ಇದ್ದಾಗ, ಅವು ಎರಡೂ ನಾವು ಅಲ್ಲಿ ಕಾಂಟ್ಯಾಕ್ಟ್ನಲ್ಲಿ ತಂದಿವಪ್ಪ ಅಂತಂದರೆ, ಸೇಮ್ ಉಷ್ಣತೆ ಇದ್ದರೆ ಈ ಒಂದು ವಸ್ತುವಿನ ಉಷ್ಣತೆ ಈ ವಸ್ತುವಿಗೆ, ಈ ವಸ್ತುವಿನ ಉಷ್ಣತೆ ಈ ವಸ್ತುವಿಗೆ ಹೋಗೋದಿಲ್ಲ, ಟ್ರಾನ್ಸ್ಫರ್ ಆಗೋದಿಲ್ಲ, ಅಲ್ಲಿ ಯಾವುದೇ ರೀತಿ ಟ್ರಾನ್ಸ್ಫಾರ್ಮೇಷನ್ ನಡೆಯಂಗಿಲ್ಲ. ಹಾಗಾಗಿ ಎರಡೂ ವಸ್ತುಗಳು ಸಮನಾದ ಉಷ್ಣತೆ ಹೊಂದಿದ್ದರೆ, ಅವುಗಳನ್ನು ನಾವು ಸಂಪರ್ಕಕ್ಕೆ ತಂದರೆ, ಆ ವಸ್ತುಗಳು ತಮ್ಮ ಉಷ್ಣತೆಯ ಅದಲಾ ಬದಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮಾಡುವುದಿಲ್ಲ. ಹಾಗಾಗಿ ಇದನ್ನು ನಾವು ಶೂನ್ಯ ನಿಯಮ ಅಂತ ಕರಿತೀವಿ. ಒಂದು ಎರಡು ವಸ್ತುಗಳ ಉಷ್ಣತೆ ಒಂದೇ ಇದ್ದಾಗ, ಅವುಗಳ ಪರಸ್ಪರ ಸಂಪರ್ಕದಲ್ಲಿಟ್ಟಾಗ ಶಾಖ ಒಂದರಿಂದ ಇನ್ನೊಂದಕ್ಕೆ ಹರಿಯುವುದಿಲ್ಲ, ಇದನ್ನೇ ಶೂನ್ಯ ನಿಯಮ ಅಂತ ಕರಿತೀವಿ. ಒಂದು ವಸ್ತುವಿನಲ್ಲಿ ಶಾಖವು ಏನಾಗ್ತಂತಂದ್ರೆ,
ಹೆಚ್ಚು ಭಾಗದಿಂದ ಕಡಿಮೆ ಭಾಗದ ಕಡೆ ಸಾಗ್ತದೆ, ಒಂದು ವಸ್ತುವಿನಲ್ಲಿ ಶಾಖ ಹೆಚ್ಚು ಭಾಗದಿಂದ ಕಡಿಮೆ ಭಾಗದ ಕಡೆ ಸಾಗ್ತದೆ ಅಂತಕ್ಕಂಥದ್ದು ಉಷ್ಣಶಾಸ್ತ್ರದ ಶೂನ್ಯ ನಿಯಮ ತೋರಿಸ್ತದೆ. ಇನ್ನು ನೆಕ್ಸ್ಟ್ ಯಾವ್ದು ಬಂತಪ್ಪ ಅಂತಂದ್ರೆ ಪ್ರಶ್ನೆ, ಶಕ್ತಿಯ ಸಂರಕ್ಷಣಾ ತತ್ವ ಅಂತಕ್ಕಂಥದ್ದು ಬರ್ತದೆ. ಶಕ್ತಿಯ ಸಂರಕ್ಷಣಾ ತತ್ವ ಅಂತಂದ್ರೆ ಏನಪ್ಪ ಅಂತಂದ್ರೆ, ಶಕ್ತಿ ಎನರ್ಜಿ, ಶಕ್ತಿಯನ್ನ ಹುಟ್ಟಾಕ್ಲಿಕ್ಕೂ ಸಾಧ್ಯ ಇಲ್ಲ, ಶಕ್ತಿಯನ್ನ ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮತ್ತೇನು ಮಾಡ್ಬೋದು ರೀ ಶಕ್ತಿಯನ್ನ? ಶಕ್ತಿಯನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಕನ್ವರ್ಟ್ ಮಾಡ್ಬೋದು. ಅದನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು, ಹೌದಾ, ಬದಲಾಯಿಸ್ಬೋದು. ಅದನ್ನೇನು ಹೇಳ್ತಾರೆ ಅವರು, ಶಕ್ತಿಯು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾವಣೆ ಹೊಂದುವ ಸಾಧ್ಯತೆ ಇದೆ. ಒಂದು ವಿಧದ ಶಕ್ತಿ ಇನ್ನೊಂದು ರೂಪಕ್ಕೆ ಬದಲಾವಣೆ ಆದಾಗ ಶಕ್ತಿಯಲ್ಲಿ ಯಾವುದೇ ನಷ್ಟ ಆಗೋದಿಲ್ಲ ಅಥವಾ ಸೃಷ್ಟಿಯೂ ಆಗೋದಿಲ್ಲ. ನೋಡ್ರಿ, ಇದೇ ಏನಪ್ಪ ಅಂತಂದರೆ ಶಕ್ತಿಯ ಸಂರಕ್ಷಣಾ ತತ್ವ. ಶಕ್ತಿಗೆ ಹುಟ್ಟು ಇಲ್ಲ, ಶಕ್ತಿಗೆ ಸಾವು ಇಲ್ಲ, ಆದರೆ ಅದನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ನಾವು ಬದಲಾಯಿಸ್ಬೋದು. ಅವನು ಬದಲಾಯಿಸಿದ ಸಮಯದಲ್ಲಿ ಒಂದು ವಿಧದ ಶಕ್ತಿ ಇನ್ನೊಂದು ರೂಪಕ್ಕೆ ಬದಲಾವಣೆ ಆದಾಗ ಯಾವುದೇ ರೀತಿಯಲ್ಲಿ ನಷ್ಟನೂ ಆಗಬಾರ್ದು, ಅದಕ್ಕೆ ಲಾಭನೂ ಆಗಬಾರ್ದು. ಲಾಭನೂ ಆಗೋದಿಲ್ಲ, ನಷ್ಟನೂ ಆಗೋದಿಲ್ಲ, ಅದು ಒಂದೇ ಸಮಾನವಾದಂಥ ಒಂದು ಕಾಯ್ಕೊತದ, ಸಮಾನತೆಯನ್ನು ಕಾಯ್ಕೊತದೆ ಅದು. ಹಾಗಾಗಿ ಶಕ್ತಿಯ ಸಂರಕ್ಷಣೆ ತತ್ವ ಏನು ಹೇಳ್ತದೆ ಅಂದರೆ, ಶಕ್ತಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾವಣೆಯನ್ನು ಮಾಡಬಹುದು. ಆ ರೀತಿ ಶಕ್ತಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾವಣೆ ಆದಾಗ ಶಕ್ತಿ ಯಾವುದೇ ನಷ್ಟ ಆಗೋದಿಲ್ಲ ಮತ್ತು ಅದಕ್ಕೆ ಸೃಷ್ಟಿಯೂ ಅಂದರೆ ಲಾಭನೂ ಇಲ್ಲ. ಇದು ಶಕ್ತಿಯ ಸಂರಕ್ಷಣಾ ತತ್ವ ಅಂತ ನಾವು ಹೇಳ್ತೇವೆ. ಈ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ ಬಂದರೆ, ಉದಾಹರಣೆಯಾಗಿ ಬೆಂಕಿಯೊಳಗಿರ್ತಕ್ಕಂಥ ರಾಸಾಯನಿಕ ಶಕ್ತಿ ಶಾಖ ಮತ್ತು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಹೀಗೆ ಶಕ್ತಿಯ ಸಂರಕ್ಷಣಾ ತತ್ವ ಇಲ್ಲಿ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಆದಮೇಲೆ ಇವು ಕೆಲವೊಂದಿಷ್ಟು ಮುಖ್ಯವಾದ ವಿಚಾರಗಳಾಗಿದ್ದು, ನೀರಿನಲ್ಲಿ ಭಾರವಾದ ವಸ್ತುವನ್ನು ಯಾವ ರೀತಿ ಮೇಲೆತ್ತಬಹುದು, ಯಾವ ಕಾರಣದಿಂದ ಮೇಲೆತ್ತಬಹುದು, ಕುಕ್ಕರ್ನಲ್ಲಿ ಬೇಗ ಅನ್ನ ಬೇಯಲಿಕ್ಕೆ ಕಾರಣ ಏನು, ಹಾಗೆ ಥರ್ಮೋಡೈನಾಮಿಕ್ಸ್ ಉಷ್ಣಶಾಸ್ತ್ರದ ಶೂನ್ಯ ನಿಯಮ ಯಾವುದು, ಶಕ್ತಿಯ ಸಂರಕ್ಷಣಾ ನಿಯಮ ಯಾವುದು, ಇವುಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ನನ್ನ ಮುಂದಿನ ಕ್ಲಾಸ್ನಲ್ಲಿ ನಾನು ಮತ್ತೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವೆಲ್ಲ ಏನು ಮಾಡಬೇಕು, ನನ್ನೊಂದಿಗೆ ಕನೆಕ್ಟ್ ಇರಬೇಕು. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಈಗ ತಮ್ಮಿಂದ ವಿದಾಯವನ್ನು ತೆಗೆದುಕೊಳ್ತಾ ಇದ್ದೇನೆ. ಧನ್ಯವಾದಗಳು, ನಮಸ್ಕಾರ.